ಈ ಹೆಂಗಸರು ಏನಾದರೂ ಮಾಡೋದಕ್ಕೂ ಮುಂಚೆ ಯೋಚಿಸೋದಕ್ಕೂ ಮುಂಚೆ ನಾವು ಕೃಷ್ಣನ ಮೇಲೆ ಆಕ್ರಮಣ ಮಾಡಬೇಕಾಗಿದೆ. ರಾಧಾಳಿಂದ ದೂರ ಆಗಿ ಈಗ ಕೃಷ್ಣನ ಶಕ್ತಿ ಕಡಿಮೆಯಾಗಿದೆ. ಈಗ ಅವನು ನಿಮ್ಮಿಬ್ಬರ ಶಕ್ತಿಯ ಮುಂದೆ ಏನು ಮಾಡಕ್ಕಾಗಲ್ಲ. ನಿಮ್ಮ ಶಕ್ತಿ ಪ್ರದರ್ಶನ ಮಾಡೋ ಸಮಯ ಬಂದಿದೆ ರಾಹು ಕೇತು. ನೀವೆಲ್ಲರೂ ಈಗಿಂದೀಗ್ಲೇ ದ್ವಾರಕಾಗೆ ಹಿಂದಿರುಗಿ. ಆದ್ರೆ ಪಿತಾಶ್ರೀ, ಹೆಂಗಸರ ಕಥೆ ಏನು? ನಾವು ಅವರನ್ನು ಹುಡುಕ್ಬೇಕಲ್ವಾ? ಸಾಂಬ, ನನ್ನ ಮಾತು ಕೇಳು, ಇದೇ ಕ್ಷಣ ಇಲ್ಲಿಂದ ಹೊರಟು ಹೋಗು. ಎಲ್ಲರೂ ಹಿಂದೆ ಹೋಗಿ. ಪ್ರೀತಿ ಪಾತ್ರರು ತಮ್ಮನ್ನೇ ಕಾಪಾಡ್ಕೊಳ್ಳಕ್ ಆಗ್ತಿಲ್ಲ ಅಂತಂದ್ರೆ ಅವರೇನ್ ಸಹಾಯ ಮಾಡ್ತಾರೆ ಕೃಷ್ಣಂಗೆ ರಾಧಾನ ಹುಡ್ಕಕ್ಕೆ? ಗುರುಗಳೇ, ಈಗ ಇನ್ನೂ ಆನಂದ ಸಿಗುತ್ತೆ. ಈಗೇನಾದ್ರೂ ರಾಧಾಳಿಗೂ ಗೊತ್ತಾದ್ರೆ ತನ್ನ ಪ್ರೀತಿಯ ಕೃಷ್ಣ ಎಷ್ಟು ದೊಡ್ಡ ಕಷ್ಟದಲ್ಲಿದ್ದಾನೆ ಅಂತ, ಆಗ ಇನ್ನೂ ಆನಂದ ಆಗತ್ತೆ. ಏನಾದ್ರೂ ಪರಿಹಾರ ಖಂಡಿತ ಇರುತ್ತೆ. ರಾಹು ಕೇತು ಮಾಡಿರೋ ಈ ಮಾಯೆಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಗಮನ ಕೇಂದ್ರೀಕರಿಸಬೇಕು. ಇದ್ದಕ್ಕಿದ್ದಾಗಿ ಈ ಬಿರುಗಾಳಿ ಹೇಗೆ? ಹೇಗಾದ್ರೂ ಮಾಡಿ ಅವರಿಗೆ ಸಹಾಯ ಮಾಡಲೇಬೇಕು. ಆದ್ರೆ ನಾವು ಸಹಾಯ ಮಾಡೋದು ಹೇಗೆ? ನಾವು ಈ ಮಾಯಾ ಚಕ್ರದಲ್ಲಿ ಸಿಕ್ಕಾಕೊಂಡಿದ್ದೀವಿ. ರಾಹು ಕೇತುಗೆ ಇಂಥ ಧೈರ್ಯನ? ಅವರು ಕೃಷ್ಣನ್ ಮೇಲೆ ಆಕ್ರಮಣ ಮಾಡಿದ್ದಾರೆ. ಇವರಿಗೆ ಶಿಕ್ಷೆನ ನಾನೇ ಕೊಡ್ತೀನಿ. ರಾಧಾ, ನೀನ್ ಹೀಗ್ ಮಾಡಿದ್ರೆ ರಾಹು ಕೇತು ಇನ್ನೂ ಶಕ್ತಿಶಾಲಿಗಳಾಗ್ತಾರೆ. ಅದೇ ಕ್ಷಣ ಎಲ್ಲರ ಜೀವನಕ್ಕೆ ಹಾನಿಯಾಗತ್ತೆ. ರಾಧಾ, ತಾಳ್ಮೆ ಇಟ್ಕೋ. ಶ್ರೀಕೃಷ್ಣನ ಹತ್ರ ಯಾವುದಾದ್ರೂ ಒಂದ್ ದಾರಿ ಇದ್ದೇ ಇರುತ್ತೆ. ನೀನೀಗ ಈ ಆಕ್ರಮಣ ತಡೆಯೋದಕ್ಕೆ ಏನಾದ್ರೂ ಉಪಾಯ ಹುಡುಕ್ಬೇಕು ಕೃಷ್ಣ. ಈ ಎಲ್ಲ ಶಕ್ತಿಗಳು ನಮಗೆ ವಿರುದ್ಧವಾಗಿದೆ. ರಕ್ಷಿಸಿರುವುದಕ್ಕೆ ತುಂಬಾ ತುಂಬಾ ಧನ್ಯವಾದ. ರಾಹು ಕೇತು ಶಕ್ತಿನ ಸುದರ್ಶನ ಚಕ್ರ ಹೆಚ್ಚು ಹೊತ್ತು ತಡೆಯೋಕ್ಕಾಗಲ್ಲ. ನೀವೆಲ್ಲರೂ ಆದಷ್ಟು ಬೇಗ ಇಲ್ಲಿಂದ ಹೊರಟು ಹೋಗಿ. ಬೇಗ ಹೊರಡಿ. ನೀವೆಲ್ಲರೂ ಈಗ್ಲೇ ದ್ವಾರಕಾ ಅರಮನೆಗೆ ಹೋಗ್ಲೇಬೇಕು. ಇದನ್ನ ಎದುರಿಸೋದು ನನ್ನ ಹಣೆ ಬರಹ ನಿಮ್ಮೆಲ್ಲರದ್ದು ಅಲ್ವೇ ಅಲ್ಲ. ದಯವಿಟ್ಟು ಎಲ್ರೂ ಇಲ್ಲಿಂದ ಹೊರಟು ಹೋಗಿ. ಕೃಷ್ಣ ಸರಿಯಾಗಿ ಹೇಳ್ತಿದ್ದಾನೆ, ನಾವೆಲ್ಲ ಈಗ್ಲೇ ದ್ವಾರಕಾಗೆ ಹಿಂತಿರುಗಬೇಕು. ಈ ಯುದ್ಧದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಹೋರಾಡಬೇಕಿತ್ತು.
ಆದರೆ ಈ ಶಕ್ತಿಗಳು ನಮ್ಮ ಮೇಲೆ ತುಂಬಾ ಪ್ರಭಾವ ಬೀರ್ತಿದೆ. ಈ ಯುದ್ಧ ತುಂಬಾ ವಿನಾಶಕಾರಿ ಆಗಬಹುದು, ಅದಕ್ಕೆ ನೀವೆಲ್ಲರೂ ದ್ವಾರಕಾಗೆ ಹಿಂತಿರುಗಿ. ನಾನು ಮತ್ತೆ ಕೃಷ್ಣ ಇಲ್ಲೇ ಇದ್ದು ಈ ಕಾಳಸರ್ಪ ಯೋಗನ ಭೇದಿಸೋ ಪ್ರಯತ್ನ ಮಾಡ್ತೀವಿ. ಯಾವಾಗ ರಾಧಾ ಮತ್ತೆ ಉಳಿದ ಹೆಂಗಸರು ಸಿಗ್ತಾರೆ ಅವ್ರ ಜೊತೆ ನಾವು ದ್ವಾರಕಾಗೆ ಹಿಂತಿರುಗ್ತೀವಿ. ಅಣ್ಣ, ರಾಹು ಮತ್ತು ಕೇತುವಿನ ಶಕ್ತಿಯನ್ನ ಒಂದು ಶಕ್ತಿಯಿಂದ ಮಾತ್ರ ತಡೆಯೋಕ್ ಸಾಧ್ಯ, ಅದು ಪ್ರೀತಿಯ ಶಕ್ತಿ. ಈ ಕೆಲಸ ರಾಧಾಳಿಂದ ಮಾತ್ರ ಸಾಧ್ಯ, ಇನ್ಯಾರಿಂದಾನೂ ಆಗೋದಿಲ್ಲ. ನಾನೀಗಾಗ್ಲೇ ಅವಳಿಂದ ದೂರ ಇದ್ದು ನೋವು ಅನುಭವಿಸ್ತಾ ಇದ್ದೇನೆ. ಆದ್ರೆ ನನ್ನ ಕರ್ಮ ಫಲದಿಂದ ಬೇರೆ ಯಾರೋ ದುಃಖ ಅನುಭವಿಸೋದು ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಅದಕ್ಕೆ ನಿಮ್ಮೆಲ್ಲರನ್ನ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಇದೇ ಕ್ಷಣ ದ್ವಾರಕಾಗೆ ಹೊರಟು ಹೋಗ್ಬಿಡಿ. ಇಲ್ಲ, ನಾವು ನಿಮ್ಮನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಪಿತಾಶ್ರೀ. ಸಾಂಬಾ, ಇದು ಒಬ್ಬ ತಂದೆಯ ಆದೇಶ, ಈಗ್ಲೇ ಹೊರಟು ಹೋಗು. ಪಿತಾಶ್ರೀ, ಇಲ್ಲಿವರೆಗೂ ಪ್ರತಿಯೊಂದು ಸಂಕಷ್ಟದಲ್ಲೂ ನನ್ನನ್ನ ಕಾಪಾಡಿದ್ದೀರಾ. ಎಷ್ಟೋ ತಪಸ್ಸಿನ ನಂತರ ನನಗೆ ಸಾಂಬಾ ಸಿಕ್ಕಿದಾನೆ, ಅದಕ್ಕೆ ನನಗೆ ಅವನ ಮೇಲೆ ತುಂಬಾ ಪ್ರೀತಿ. ಮತ್ತೆ ಇವತ್ತು ನಿಮಗೆ ನನ್ನ ಅವಶ್ಯಕತೆ ಇದೆ. ಹೀಗಿರುವಾಗ ನಾನು ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ಹೇಗೆ ಸಾಧ್ಯ ಪಿತಾಶ್ರೀ? ಇಲ್ಲ, ಸಾಧ್ಯನೇ ಇಲ್ಲ ಪಿತಾಶ್ರೀ, ನಾನು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಒಂದ್ ವೇಳೆ ಇದರಲ್ಲಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ನೋಡು ಸಾಂಬ, ಒಬ್ಬ ತಂದೆಗೆ ತುಂಬಾ ದುಃಖ ಆಗೋದು ತನ್ನ ಸಂತಾನ ನೋವಲ್ಲಿರೋದನ್ನ ನೋಡಿದಾಗ ಮಾತ್ರ. ನೀನು ನನ್ನನ್ನ ಈ ನೋವಿಂದ ಕಾಪಾಡಬೇಕು ಅಂತಿದ್ರೆ ಇದೇ ಕ್ಷಣ ಇಲ್ಲಿಂದ ಹೊರಟು ಹೋಗು. ಎಲ್ಲರೂ ಈಗ್ಲೇ ಸಾಂಬನ ಜೊತೆ ಹೊರಟು ಬಿಡಿ. ಇಲ್ಲ ಶ್ರೀಕೃಷ್ಣ, ನಾವು ನಿಮ್ಮನ್ನ ಸಂಕಷ್ಟದಲ್ಲಿ ಬಿಟ್ಟು ಹೋಗೋದಿಲ್ಲ. ಇದು ದ್ವಾರಕಾಧೀಶ ಶ್ರೀಕೃಷ್ಣನ ಆದೇಶ, ಇದೇ ಕ್ಷಣ ನೀವೆಲ್ಲರೂ ಇಲ್ಲಿಂದ ಹೋಗ್ಲೇಬೇಕು. ಏನಾದ್ರೂ ದಾರಿ ಇರ್ಲೇಬೇಕು ದೇವಿ, ಈ ಮಾಯಿಂದ ಹೊರಗೆ ಬರೋದಕ್ಕೆ ಏನಾದ್ರೂ ಮಾಡಿ. ಅಣ್ಣ. ಇಲ್ಲ ಕೃಷ್ಣ, ನಿನಗೆ ಗೊತ್ತಿದೆ ಈ ವಿಷಯದಿಂದ ನನ್ನ ಪ್ರಾಣನೇ ಹೊರಟೋಗುತ್ತೆ. ನಾನು ನಿನ್ನನ್ನ ಇಲ್ಲಿ ಒಂಟಿಯಾಗಿ ಬಿಟ್ಟು ಹೋಗೋಕ್ಕಾಗಲ್ಲ ಕೃಷ್ಣ. ನಾನು ನಿನ್ನ ಹತ್ರ ಕೇಳ್ಕೊತಿದ್ದೀನಿ, ನನಗೆ ಹೋಗು ಅಂತ ಹೇಳ್ಬೇಡ. ಅಣ್ಣ, ಇವತ್ತಿನ ಈ ಒಂದು ಯುದ್ಧದಲ್ಲಿ ನನ್ನ ಜೊತೆ ಇಲ್ಲ ಅಂತ ನೀನು ಬೇಸರ ಮಾಡ್ಕೋಬೇಡ. ನಾವು ಜೊತೆಲಿದ್ದು ಹೋರಾಡಿದ ಎಲ್ಲ ಯುದ್ಧಗಳನ್ನ ಒಮ್ಮೆ ನೆನಪು ಮಾಡ್ಕೋ. ಎಲ್ಲ ಯುದ್ಧಗಳನ್ನ ನಾನು ನಿನ್ನ ಸಹಾಯದಿಂದನೇ ಗೆದ್ದಿರೋದು. ಆದ್ರೆ ಇವತ್ತಿನ ಯುದ್ಧ ನನ್ನದು ಅಣ್ಣ, ಇದನ್ನ ನಾನೇ ಎದುರಿಸಬೇಕಾಗತ್ತೆ. ಇದರ ಭಾರ ನಿನ್ ಮೇಲೆ ಹಾಕೋಕ್ ನನಗೆ ಇಷ್ಟ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೋ ಅಣ್ಣ. ಹುಷಾರಾಗಿರು ಕೃಷ್ಣ, ನಾನು ಹೋಗ್ತಿದ್ದೀನಿ. ಆದ್ರೆ ನೀನು ಒಂಟಿಯಾಗಿದ್ದೀನಿ ಅಂತ ಯಾವತ್ತೂ ಅನ್ಕೋಬೇಡ. ನಿನ್ನ ಅಣ್ಣ ಯಾವಾಗ್ಲೂ ನಿನ್ ಜೊತೆಗಿರ್ತಾನೆ. ಈಗ ಈ ಕೃಷ್ಣ ಒಂಟಿಯಾಗಿರ್ತಾನೆ ಗುರುಗಳೇ, ಇದಕ್ಕಿಂತ ಒಳ್ಳೆ ದೃಶ್ಯ ನಾನು ನನ್ನ ಜೀವನದಲ್ಲೇ ನೋಡಿಲ್ಲ. ನನಗೆ ನಿಮ್ಮ ಬಗ್ಗೆ ತುಂಬಾನೇ ಸಂತೋಷ ಆಗ್ತಿದೆ ರಾಹು ಕೇತು. ಇನ್ನು ಮುಂದೆ ಮುಂದೆ ನೋಡ್ತಾ ಹೋಗಿ ಗುರುಗಳೇ, ನಾನು ಏನ್ ಮಾಡ್ತೀನಿ ಅಂತ. ರಾಧಾ, ಇದ್ರ ಹಿಂದೆ ಏನೋ ಕಾರಣ ಇರಬೇಕು, ತಾಳ್ಮೆ ಇಟ್ಕೋ.
ಅದು ಅಣ್ಣ ಆಗ್ಲಿ, ಸಾಂಬ ಆಗಿರ್ಲಿ, ಅಥವಾ ಬೇರೆ ಯಾರು, ಕೃಷ್ಣ ಎಲ್ಲರನ್ನೂ ಪ್ರೀತಿಸಿದ್ದಾನೆ, ಎಲ್ಲರಿಗೂ ಗೌರವ ಕೊಟ್ಟಿದ್ದಾನೆ. ಮತ್ತೆ ಮತ್ತೆ ತನ್ನ ಪ್ರಾಣನ ಅಪಾಯಕ್ಕೊಡ್ಡಿ ಎಲ್ಲರನ್ನೂ ಕಾಪಾಡಿದ್ದಾನೆ. ಎಲ್ಲರ ಕೆಟ್ಟ ಸಮಯದಲ್ಲೂ ಕೃಷ್ಣ ಅವರನ್ನ ಕಾಪಾಡಿದ್ದಾನೆ. ಆದ್ರೆ ಆದ್ರೆ ಈಗ ಕೃಷ್ಣನ್ಗೆ ಕೆಟ್ಟ ಕಾಲ ಬಂದಾಗ ಎಲ್ಲರೂ ಅವನನ್ನು ಬಿಟ್ಟು ಹೋಗಿದ್ದಾರೆ. ಇಂಥ ಸಂಕಷ್ಟದ ಸಮಯದಲ್ಲಿ ಅಂತ ಯಾವ ಕಾರಣ ಇರುತ್ತೆ ಕೃಷ್ಣನ ಬಿಟ್ಟು ಹೋಗೋದಕ್ಕೆ? ನನಗೆ ಯಾರ ಜೊತೆನೂ ಮಾತಾಡೋಕೆ ಇಷ್ಟ ಇಲ್ಲ, ದಯವಿಟ್ಟು ನನ್ನನ್ನು ಒಂಟಿಯಾಗಿ ಬಿಟ್ಬಿಡಿ. ಅಭಿನಂದನೆ ಗುರುಗಳೇ, ಇಲ್ಲಿವರೆಗೂ ನಾವ್ ಏನ್ ಅನ್ಕೊಂಡಿದ್ವೋ ಹಾಗೆ ನಡೀತಿದೆ. ಒಂದು ಕಡೆ ಆ ರಾಧ ಒಂಟಿ ಆಗ್ಬಿಟ್ಟಿದ್ದಾಳೆ, ಮತ್ತೆ ಇನ್ನೊಂದ್ ಕಡೆ ಆ ಕೃಷ್ಣ ಅವನು ಒಂಟಿ ಆಗ್ಬಿಟ್ಟಿದ್ದಾನೆ. ಇನ್ನು ಆ ರಾಧ ಮತ್ತೆ ಕೃಷ್ಣ ಎಂದಿಗೂ ಭೇಟಿ ಆಗೋದಿಲ್ಲ ಗುರುಗಳೇ. ನೀವು ಉತ್ಸವ ಆಚರಿಸಿ, ನಿಮಗೆ ಗೆಲುವು ಆಗಿದೆ. ಇದನ್ನೆಲ್ಲ ಯಾರಾದರೂ ತಡೆಯೋಕ್ಕಾಗತ್ತೆ ಅಂದ್ರೆ ಅದು ಕೇವಲ ನಿನ್ನಿಂದ ರಾಧ. ಈ ರಾಹು ಮತ್ತು ಕೇತುನ ತಡೆಯೋಕ್ಕಾಗೋದು ಕೇವಲ ನಿನ್ನ ಪ್ರೀತಿಯ ಶಕ್ತಿಯಿಂದ. ನನಗಂತೂ ಪೂರ್ತಿ ವಿಶ್ವಾಸ ಇದೆ, ನನ್ನಿಂದ ನೀನು ದೂರ ಇದ್ರೂ ಕೂಡ ನನ್ನವರೆಗೂ ತಲುಪೋ ಪ್ರಯತ್ನ ಖಂಡಿತ ಮಾಡ್ತೀಯ ಅಂತ. ನಾನು ಯಾವುದೋ ಒಂದು ದಾರಿಯ ರೂಪದಲ್ಲಿ ನಿನ್ನ ಸೇರ್ಬೇಕು ಅಂತಿದ್ದೀನಿ ಕೃಷ್ಣ, ಆದ್ರೆ ಹೇಗೆ ಅಂತ ಗೊತ್ತಾಗ್ತಿಲ್ಲ. ನೀನು ಯಾವ ಯುದ್ಧಕ್ಕೆ ಹೋರಾಡ್ತಿದ್ಯೋ ಅದರಲ್ಲಿ ನಾನು ನಿನ್ನ ಜೊತೆ ಆಗಿರ್ಬೇಕು. ಆದ್ರೆ ನಿನ್ನ ದೂರ ಆಗಿ ಇದು ಹೇಗೆ ಸಾಧ್ಯ ಆಗುತ್ತೆ? ಈ ಪ್ರಶ್ನೆಗೆ ಉತ್ತರ ಇಲ್ಲ ನನ್ನ ಹತ್ರ. ಸಾಕು ಆರಾಧ್ಯ, ಅತಿಯಾಗೋಯ್ತು. ಇನ್ನು ನಾನು ಈ ನೋವನ್ನು ನಿಮಗೆ ಅನುಭವಿಸೋದಕ್ಕೆ ಬಿಡಲ್ಲ. ಈ ತಕ್ಷಣ ನಾನು ಇದನ್ನ ಕೊನೆ ಮಾಡ್ತೀನಿ. ನಾನು ಈ ರಾಹು ಕೇತು ಇಬ್ಬರನ್ನು ಮುಗಿಸ್ಬಿಡ್ತೀನಿ, ಆಮೇಲೆ ನೀವು ಈ ನೋವನ್ನ ಖಂಡಿತ ಅನುಭವಿಸೋದಿಲ್ಲ. ಬೇಡ ಆರಾಧ್ಯ, ನೀವು ಹೀಗ್ ಮಾಡಬೇಡಿ, ಇದು ಖಂಡಿತ ಸರಿಯಲ್ಲ. ನಾನು ಏನ್ ಅನುಭವಿಸ್ತಿದ್ದೇನೋ ಅದು ನನ್ನ ಕರ್ಮಫಲ. ಮೋಹಿನಿ ರೂಪದಲ್ಲಿ ನಾನೊಂದು ತಪ್ಪು ಮಾಡಿದ್ದೆ, ಆಗ್ಲೂ ನಾನು ಅದನ್ನ ಒಪ್ಕೊಂಡಿದ್ದೆ ಕೂಡ. ಹೇಗೆ ನನ್ನ ಸುದರ್ಶನ ಚಕ್ರದ ಕಾರಣದಿಂದ ನಿನ್ನ ಶಿರ ನಿನ್ನ ದೇಹದಿಂದ ಬೇರೆಯಾಗಿದೆಯೋ, ಅದೇ ರೀತಿ ನನ್ನ ಪ್ರತಿ ಅವತಾರದಲ್ಲೂ ಪ್ರತಿ ಜನ್ಮದಲ್ಲೂ ನೀನು ನಿರ್ಧಾರ ಮಾಡ್ತೀಯ. ಅದ್ ಯಾವುದೇ ವ್ಯಕ್ತಿ ಆಗಿದ್ರೂ ಆ ಸಮಯದಲ್ಲಿ ಒಂದಾಗಬಾರ್ದು ಅಂತ. ಆದ್ರೆ ಇದು ನನಗೆ ಒಪ್ಪಿಗೆ ಇಲ್ಲ ಆರಾಧ್ಯ. ಯಾಕಂದ್ರೆ ಮೋಸದಿಂದ ಅಮೃತ ಪಡ್ಕೊಂಡ ಆ ಸ್ವರಭಾನುಗೆ ನೀವು ಅವನ ದುರಾಸೆಗೆ ಮಾತ್ರ ಶಿಕ್ಷೆ ಕೊಟ್ಟಿದ್ರಿ ಆರಾಧ್ಯ. ಆ ಸಮಯದಲ್ಲಿ ನೀವು ಅವನ ತಲೆನ ಕಡಿದೇ ಇದ್ದಿದ್ರೆ ಅವನು ಸಂಪೂರ್ಣ ಪ್ರಪಂಚಕ್ಕೆ ಕೆಟ್ಟದನ್ನ ಮಾಡ್ತಿದ್ದ. ಅವನ್ ತಲೆ ಕತ್ತರಿಸಿ ನೀವು ಸಂಪೂರ್ಣ ಪ್ರಪಂಚಕ್ಕೆ ಒಳ್ಳೇದನ್ನ ಮಾಡಿದ್ರಿ ಆರಾಧ್ಯ. ಆದ್ರೂ ನೀವ್ಯಾಕೆ ಈ ನೋವನ್ನ ಅನುಭವಿಸ್ತಾ ಇದ್ದೀರಾ? ನೀವು ಕೂಡ ಈ ಪ್ರಪಂಚದ ಹಿತಕ್ಕೋಸ್ಕರ ಹಾಲಹಲವನ್ನ ಸ್ವೀಕರಿಸಿದ್ರಿ ಆರಾಧ್ಯ. ಅದಾದ್ಮೇಲೆ ನೀವು ಅದರ ಪರಿಣಾಮವನ್ನ ಅನುಭವಿಸ್ಬೇಕಾಯ್ತು. ಈಗ ನನಗೂ ಕೂಡ ಅದೇ ಆಗ್ತಿರೋದು. ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿ ಬೇರೆಯವರಿಗೆ ದಾರಿ ತೋರಿಸೋ ಪ್ರಯತ್ನ ಮಾಡ್ತಾನೋ ಅವನು ಅದರ ಪರಿಣಾಮವನ್ನ ಅನುಭವಿಸ್ಬೇಕಾಗತ್ತೆ. ಅದೇ ವಿಧಿ ಈಗ ಇಲ್ಲೇ ನಡೀತಿದೆಯೋ ಅದು ನನ್ನ ವಿಧಿ ಆರಾಧ್ಯ. ನಾನೇ ಇದನ್ನ ಅನುಭವಿಸ್ತೇನೆ, ಬೇರೆ ಯಾರು ಅಲ್ಲ. ಸರಿ ಆರಾಧ್ಯ, ನಿಮ್ಮ ಆದೇಶನ ನಾನು ತಿರಸ್ಕರಿಸೋಕು ಆಗಲ್ಲ. ರಾಹು ಕೇತು ಜೊತೆ ನಿಮ್ಮ ಈ ಹೋರಾಟದಲ್ಲಿ ನಾನು ನಿಮ್ಗೆ ಜೊತೆಯಾಗಿರೋ ಹಾಗಿಲ್ಲ, ಅದನ್ನ ಒಪ್ತೀನಿ. ಆದ್ರೆ ಈಗ್ಲೂ ಅಂತದೊಂದಿದೆ, ನಿಮ್ಮ ಭಕ್ತ ಮಾಡುವಂತದ್ದು. ಇವೆಲ್ಲ
ಈ ಕ್ಷಣನೇ ದ್ವಾರಕಾಗ್ ಹೋಗಿ ನಿಮ್ಮ ಪ್ರೀತಿ ಪಾತ್ರರು ಮತ್ತೆ ಗಂಡನ್ರ ಬಳಿ. ಆದ್ರೆ ರಾಧಾ ಮತ್ತೆ ಕೃಷ್ಣರ ಕತೆ ಏನು? ನಾನು ಕೈಲಾಸಕ್ಕೆ ಹೋಗ್ತೀನಿ, ಮಹಾದೇವರ ಹತ್ರ ಅವ್ರ ಬಳಿ ಮಾತಾಡ್ತೀನಿ ಈ ವಿಷಯದ ಬಗ್ಗೆ. ರಾಧಾ ಮತ್ತೆ ಕೃಷ್ಣನ್ನ ಒಂದು ಮಾಡೋಕೆ ಏನಾದ್ರೂ ಉಪಾಯ ಅವ್ರ ಹತ್ರ ಖಂಡಿತ ಇರತ್ತೆ. ರಾಹು ಮತ್ತೆ ಕೇತು, ನಿಮ್ಮಿಬ್ಬರ ಈ ಆಟ ಇನ್ನು ಹೆಚ್ಚು ಸಮಯದವರೆಗೂ ಇಲ್ಲಿ ನಡೆಯಲ್ಲ. ಹೇ ಆರಾಧ್ಯ, ಈ ಯುದ್ಧದಲ್ಲಿ ನೀವು ಒಂಟಿಯಲ್ಲ. ನೀವು ನಿಮ್ಮ ಈ ಭಕ್ತನಿಗೆ ಈ ಯುದ್ಧದಲ್ಲಿ ಭಾಗವಹಿಸೋಕೆ ಒಪ್ಪಿಗೆ ಕೊಟ್ಟಿಲ್ಲದೆ ಇರಬಹುದು, ಆದರೂ ಕೂಡ ನಿಮ್ಮ ಈ ಭಕ್ತ ರಾಹು ಮತ್ತೆ ಕೇತು ನಿಮ್ಮ ಮೇಲೆ ಗೆಲುವು ಸಾಧಿಸೋಕೆ ಬಿಡೋದಿಲ್ಲ. ಈಗ ಮಹಾದೇವ ನಿಮ್ಮಿಬ್ಬರ ಮಾಯನ ಮೂರ್ದ ಹಾಕಿ ಎಲ್ಲ ಹೆಂಗಸರನ್ನ ಕಾಪಾಡಿದ್ದಾರೆ. ಇನ್ ಮುಂದೆ ಅವರು ಕೃಷ್ಣನ ಸಹಾಯ ಮಾಡೋದಕ್ಕೆ ಏನ್ ಮಾಡ್ತಾರಂತ ಗೊತ್ತಿಲ್ಲ. ನೀವು ಕಾರಣ ಇಲ್ಲದೆ ಚಿಂತೆ ಮಾಡ್ತಿದ್ದೀರಾ ಗುರುಗಳೇ? ರಾಧಾ ಮತ್ತೆ ಕೃಷ್ಣ ಎಂದಿಗೂ ಒಂದಾಗೋದಿಲ್ಲ. ಯಾವ ಕಾಳಸರ್ಪ ದೋಷನ ನಾವು ಕೃಷ್ಣನ ಜಾತಕದಲ್ಲಿ ಸೃಷ್ಟಿ ಮಾಡಿದೀವೋ ಅದರಿಂದ ಅವನ್ನ ಯಾರು ಕಾಪಾಡೋಕ್ಕಾಗಲ್ಲ. ಮೂರ್ಖರ, ನೀವು ಕೇವಲ ಕಾಳಸರ್ಪ ಯೋಗನ ಸೃಷ್ಟಿ ಮಾಡಬಹುದು, ಆದ್ರೆ ಮಹಾದೇವ ಮಹಾಕಾಲ ಅವರೇನಾದ್ರೂ ನಿರ್ಧಾರ ಮಾಡಿದ್ರೆ ಕೃಷ್ಣನಿಗೆ ಸಹಾಯ ಮಾಡಬೇಕು ಅಂತ ಅವರು ಖಂಡಿತ ಯಾವುದಾದ್ರೂ ವಿಶೇಷವಾದ ಯೋಜನೆ ರಚನೆ ಮಾಡ್ತಿರ್ತಾರೆ. ಈಗ ನಾವು ತಿಳ್ಕೋಬೇಕು ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅಂತ. ಮಹಾದೇವ, ಮಹಾದೇವ, ಮಹಾದೇವ! ತಾಯಿ, ಪ್ರಭು ಕೈಲಾಸವನ್ನು ಬಿಟ್ಟು ಹೊರಟೋದ್ರು. ಕೈಲಾಸ ಬಿಟ್ಟು ಹೊರಟೋದ್ರ? ಆದ್ರೆ ಯಾಕೆ ನೀನು ಅವರನ್ನ ತಡೆಯೋ ಪ್ರಯತ್ನ ಯಾಕೆ ಮಾಡ್ಲಿಲ್ಲ? ಅವರನ್ನ ತಡೆಯೋದಕ್ಕೆ ನಾನು ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಮಹಾದೇವ ನಿರ್ಧಾರ ಮಾಡಿದ್ಮೇಲೆ ಅವರನ್ನ ಯಾರು ತಡೆಯಕ್ಕಾಗತ್ತೆ? ನೀವು ಇಲ್ಲಿಂದ ಹೋಗೋ ಹಾಗಿಲ್ಲ ಪ್ರಭು. ಪ್ರಭು, ಹೀಗ್ ಮಾಡಬೇಡಿ ಪ್ರಭು. ನಾನು ಸ್ವತಃ ನನ್ನ ಆರಾಧ್ಯ ಕೃಷ್ಣನ ಆ ನೋವಲ್ಲಿ ನೋಡಿದ್ದೀನಿ, ಮತ್ ನನಗೆ ಗೊತ್ತು ಅದೇ ನೋವಿನ ಅನುಭವನ ದೇವಿ ರಾಧಾ ಕೂಡ ಅನುಭವಿಸ್ತಾ ಇರಬಹುದು. ಮತ್ತೆ ನಾನು ಅವರ ಪರಮ ಭಕ್ತ, ಅವರ ಈ ನೋವನ್ನ ದೂರ ಮಾಡೋಕೆ ಏನು ಮಾಡಲಿಲ್ಲ, ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ಎಲ್ಲಿವರೆಗೂ ನನ್ನ ಆರಾಧ್ಯರ ನೋವು ನಿವಾರಣೆ ಆಗೋದಿಲ್ವೋ ನಾನು ಈ ನೋವನ್ನ ಅನುಭವಿಸ್ತೀನಿ. ನನ್ನ ಪಾರ್ವತಿಯಿಂದ ದೂರ ಇತ್ತು. ಇದಂತೂ ಸತ್ಯ, ರಾಧಾ ಮತ್ತೆ ಕೃಷ್ಣ ಇಬ್ರು ತುಂಬಾ ನೋವಲ್ಲಿದ್ದಾರೆ, ಒಬ್ರು ಇನ್ನೊಬ್ರಿಂದ ದೂರ ಇದ್ದಾರೆ. ಮಹಾದೇವ, ನನ್ನನ್ನು ಭೇಟಿ ಮಾಡದೇ ಇರೋ ನಿರ್ಧಾರನ ನಾನು ಗೌರವಿಸ್ತೀನಿ. ಎಲ್ಲಿವರೆಗೂ ರಾಧಾ ಕೃಷ್ಣ ಒಂದಾಗೋದಿಲ್ವೋ ನಾನು ಮಹಾದೇವರಿಂದ ದೂರ ಇದ್ದು ಇಲ್ಲೇ ಕೈಲಾಸದಲ್ಲೇ ಕೂತು ಅವರನ್ನ ನೆನಪಿಸ್ಕೊಳ್ತೀನಿ, ಧ್ಯಾನ ಮಾಡ್ತೀನಿ. ಇನ್ನು ನಿನ್ನ ಅಂತ್ಯ ಹತ್ತಿರದಲ್ಲಿದೆ ಕೃಷ್ಣ, ಈಗ ನೀನು ನಿನ್ನ ಸಾವನ್ನ ಕಾಯಬೇಕಷ್ಟೇ. ರಾಹು ಮತ್ತು ಕೇತು, ನೀವಿಬ್ರು ಇವತ್ತಿನವರೆಗೂ ಕೋಪ, ಅಸೂಯೆ, ಪ್ರತಿಕಾರ, ದ್ವೇಷ ಇಂತಹ ಭಾವನೆಗಳನ್ನೇ ಅನುಭವಿಸಿದಿರ. ಮೊದಲು ಸ್ವರಭಾನು ರೂಪದಲ್ಲಿ, ಈಗ ರಾಹು ಮತ್ತೆ ಕೇತುವಿನ ರೂಪದಲ್ಲಿ. ನನಗೆ ನಾನು ಏನು ಅನುಭವಿಸ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ಆದರೆ ನನಗಿರೋ ಆಸೆ ಏನು ಅಂದರೆ, ಈ ಕ್ಷಣ ನೀವು ಪ್ರೀತಿ, ತ್ಯಾಗ, ಸಮರ್ಪಣೆ ಮತ್ತೆ ಸಹಾನುಭೂತಿಯ ಶಕ್ತಿಯನ್ನ ಅರ್ಥ ಮಾಡ್ಕೋಬೇಕು, ಅದರ ಅನುಭವ ಪಡ್ಕೋಬೇಕು. ಈಗ ನೀನು ನಮ್ಮ ಶಕ್ತಿನ ನೋಡ್ತೀಯ ಕೃಷ್ಣ. ದೇವಸ್ಥಾನಕ್ಕೆ ಹೋಗಿ ಯಾವುದಾದ್ರೂ ವ್ಯಕ್ತಿ ಗಂಟೆ ಹೊಡೆದಾಗ ಆ ಧ್ವನಿಯನ್ನ ಕೇಳಿ ಅವನ ಮನಸ್ಸು ಶಾಂತವಾಗಿದೆ ಅಂತ ಅವನಿಗೆ ಅನುಭವ ಆಗತ್ತೆ. ಆದ್ರೆ ಗಂಟೆಯನ್ನ ಹೊಡಿದೇ ಇದ್ರೆ ಆಗ ಯಾವ ಶಬ್ದನೂ ಬರೋದಿಲ್ಲ, ಅದು ಸ್ಥಿರವಾಗಿದ್ದಾಗ ಯಾವ ಶಬ್ದನೂ ಬರೋದಿಲ್ಲ. ನಾವದನ್ನ ಹೊಡೆದಾಗ ಅದರ ಶಬ್ದ ನಾದವಾಗಿ ಹೊರಹೊಮ್ಮತ್ತೆ.
ಆ ಶಬ್ದ ಹೆಚ್ಚಾಗ್ತಾ ಹೋಗತ್ತೆ. ಆಗ ಎಂಥ ಸ್ಥಿತಿ ಉತ್ಪನ್ನವಾಗತ್ತೆ ಅಂದ್ರೆ ಅದು ನಮ್ಮ ಆತ್ಮದವರೆಗೂ ತಲುಪತ್ತೆ, ನಮ್ಮ ಮನಸ್ಸನ್ನ ಶಾಂತವಾಗಿರಿಸತ್ತೆ. ಇದರಿಂದ ನಮಗೇನ್ ಪಾಠ ಸಿಗತ್ತೆ? ಅದೇನು ಅಂದ್ರೆ, ನೀವು ಜೀವನದಲ್ಲಿ ಬಂಧಿಯಾಗಿದ್ರೆ ಖಂಡಿತ ನಿಲ್ಬೇಡಿ, ಸ್ಥಿರವಾಗಂತೂ ಇರಬೇಡಿ. ದೃಢವಾಗಿ ನಿಂತು ಪ್ರಯತ್ನ ಮಾಡಿ, ಯಾವತ್ತಿಗೂ ನಿಲ್ಬೇಡಿ. ಉದಾಹರಣೆ ಕೊಡೋದಾದ್ರೆ, ಯಾವ ವ್ಯಕ್ತಿ ಪರಿವಾರದ ಸೂತ್ರದಿಂದ, ಕರ್ಮದ ಸೂತ್ರದಿಂದ, ಮೋಹದ ಸೂತ್ರದಿಂದ ಒಂದ್ ವೇಳೆ ಬಂಧಿಯಾಗಿದ್ರೆ ಆ ಬಂಧನದಿಂದ ಹೊರಗ್ ಬರೋಕೂ ಆಗಲ್ಲ. ಆಗ್ಲೂ ಪ್ರಯತ್ನವನ್ನ ಮುಂದುವರೆಸಿ, ಗುರಿಯನ್ನ ಮುಟ್ಟೋಕಾಗದೇ ಇದ್ರೂ ಕೊನೆಯವರೆಗೂ ಪ್ರಯತ್ನ ಮಾಡ್ತಾನೆ ಇರಿ. ಕಡೆಗೆ ನೀವು ಒಂದು ದೇವಸ್ಥಾನದ ಗಂಟೆಯ ಹಾಗೆ ಯಾರನ್ನಾದರೂ ಅವರ ಗುರಿ ಮುಟ್ಟಿಸೋ ಧ್ವನಿಯಾಗಿ ಖಂಡಿತವಾಗ್ಲೂ ಆಗಬಹುದು. ಜೀವನದಲ್ಲಿ ಏನಾದರೂ ಲಾಭದಾಯಕವಾದ್ದನ್ನ ಮಾಡಬಹುದು, ಬೇರೆಯವರಿಗೆ ಒಳ್ಳೆಯದನ್ನ ಮಾಡಬಹುದು, ಪ್ರೇರಣೆ ಆಗಬಹುದು. ಪ್ರಯತ್ನ ಮಾಡ್ತಾ ಇದ್ರೆ ಜೀವನ ವ್ಯರ್ಥವಾಗಿ ಹೋಗೋದಿಲ್ಲ. ಹೀಗೆ ಪ್ರಯತ್ನ ಮಾಡ್ತೀರಿ, ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೇ. ಇದು ಹೇಗೆ ಸಾಧ್ಯ? ಇದು ನನ್ನ ಪ್ರೀತಿ ಕೃಷ್ಣನನ್ನ ರಕ್ಷಣೆ ಮಾಡ್ತದೆ, ಹಾಗೆ ಈಗ ನಿಮ್ಮಿಬ್ಬರ ಅಂತ್ಯಕ್ಕೂ ಇದೇ ಕಾರಣ ಆಗುತ್ತೆ.